ಸುತ್ತಲೂ ಮೊದಲು ದೋರಿಕೆಯನ್ನು ಪ್ರವೇಶಿಸಿ ನಂದಗೋಪಾಲನ ಸಹಾಯವನ್ನು ಪಡೆಯುವೆನು. ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆ ಬಂಡಿಯ ಯುದ್ಧದ ಸುದ್ದಿಯ ಶೀಘ್ರ ದೊಳುವಿಸೆ. ಕುರು ಪಾಂಡವರಳು ಸಿದ್ಧತೆ ಬಂಡಿಯ ಯುದ್ಧದ ಸುದ್ದಿಯ ಶೀಘ್ರ ದೊಳುವಿ. ಅಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆ. ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಪದ್ಮ ಭೀಮನ ವರಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಆದಮ ಭೀಮನ ವರಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಕಜೆ ಮನವನು ಎದೆ ಕೊಡದ ಮದದ ಜಾನ್ವಯ ಕೊಬ್ಬಿಹನು. ಕಜೆ ಮನವನು ಎದೆ ಕೊಡದ ಮದದ ಜಾನ್ವಯ ಕೊಬ್ಬಿಹನು. ನಂಬಲದಿ ಮರಿ ನಂಬಲದಿ ಮೆರೆಯುವ ಮದಂದ ಪಾಂಡವರ ಅರ್ವತವ ಮಾಧವನ ಬೆಂಬಲದಿ ಮೇರೆ ಮದಂದ ಪಾಂಡವರ ಅರ್ಭಟವ. ಕದನದಲ್ಲಿ ಮದವ ಮುರುದಿಯಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರುದಿಯಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ. ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಶತ್ರುಗಳ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಕುಮಾರ ಮಣಸ ನಂಬಜವ ಓಮ ದೈವ ಭೀಮನ ಮಾಮಾರಮಣನು ನಂಬಜವಾದ ಓಮ ದೈವ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವರಿಸಲು ಚಿತ್ರಕರ್ಣ ಕೊಟ್ಟೆ ನೋಪಣವ. ಮಧ್ಯಮ ಪಾಂಡವ ಪಾರ್ಥನವರಿ ಚಿತ್ರಕರ್ಣ ಕೊಟ್ಟೆ ಅನೋಪಣ. ಕುರುಸಿಂಹಾಸನದಲ್ಲಿ ಕುಳಿತ ಕಿರತ ಹರಿಸದಿದ್ದರೆ ಏನು ಹಾಲು. ಕುರುಸಿಂಹಾಸನದಲ್ಲಿ ಕುಳಿತ ನಿರದ ವಹರಿಸದಿದ್ದರೆ ಏನು ಹಾಳು. ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆ ಬಂದು ಯುದ್ಧದ ಸುದ್ದಿಯ ಶೀಘ್ರ ದೊಳೆ. ಕುರು ಪಾಂಡವರಳು ಸಿದ್ಧತೆ ಬಂಡಿಯ ಯುದ್ಧದ ಸುದ್ದಿಯ ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯ. ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಬೃಂದಾವನ ಜೀವನ ಗೋಪಾಲ, ಬೃಂದಾವನ ಜೀವನ ಪರಮಾತ್ಮ. ಬೃಂದಾವನ ಜೀವನ ಗೋಪಾಲ, ಬೃಂದಾವನ ಜೀವನ ಭಕ್ತರ ಪಾಲಿಪ ಮುರಳಿದರನೆ. ಭಕ್ತರ ಪಾಲಿಪ ಮುರಳಿದರನೆ, ನಂಬಿದೆ ವಯ್ಯ ನಿನ್ನ ಪಾದ ಚರಣ. ನಂಬಿದೆ ವಯ್ಯ ನಿನ್ನ ಪಾದ ಚರಣ. ಬೃಂದಾವನ ಜೀವನ ಗೋ
ಪರಮಾತ್ಮ, ನಿನ್ನ ಭಕ್ತರಾದ ನಮ್ಮನ್ನು ಸದಾ ಕಾಪಾಡು ದೇವ. ಏನಿ ಭವನದ ವೈಭವಾನು, ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ, ಮಾಣಿಕ್ಯ ರತ್ನಗಳೇಗ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕವೇ, ದೇವಲೋಕಾದಿ ಲೋಕವೇ ಮರೆಗೆ ದರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನೀ ಭವನದ ಶೃಂಗಾರ ವೈಭವ, ವಿವಿಧ ಮಣಿಮುಕುಟ, ವಜ್ರ ವೈಡೂರ್ಯಗಳಿದ್ದ ಕಲಾಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ. ಈ ಮಾಧವನ ಅರಮನೆ ಎತ್ತ ನೋಡಿದರತ್ತ, ಅಬ್ಬ ಎತ್ತ ನೋಡಿದರತ್ತ, ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು, ನಕ್ಷತ್ರ ಪುಣ್ಯಗಳನ್ನೇ ಹೋಲುವಂತ ಈ ಶಿಲ್ಪಕಲಾ ಚಾತುರ್ಯ, ಹಾದ್ಯಾವ ಮಹಾಶಿಲ್ಪಿಯ ಕೈ ಚಾತುರ್ಯವೋ? ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಒಳೆಯುವ ಕಂಗಳು, ಸಂಪಿಗೆ ಎಸಳಿದಂತಹ ನಾಸಿಕ, ಆಮದು ಚಂದ್ರಮನನ್ನೇ ಮೋಹಿಸುವಂತಹ ಮಂದಹಾಸ, ರಂಭಾ ಪೂರ್ವಶಿ ಮೇನಕೆ ಪಿಲೋತ್ತ ಮೇರೆ ದರಗಳು ಬಂದಂತೆ ಭಾಸವಾಗುತ್ತಿದೆಯಲ್ಲ. ಒಬ್ಬೋ ಇವರ ಸೌಂದರ್ಯವನ್ನು ವರ್ಣಿಸಲು ಈ ಚಂದ್ರಕುಲ ಚಕ್ರೇಶ್ವರ ಚಿತ್ತ ಚಂಚಲಗೊಳಿಸಿದಂತಹ ಇವರ ಸೌಂದರ್ಯ ರಾಶಿಯನ್ನು ವರ್ಣಿಸಲು ಅಸಾಧ್ಯ. ಈ ಚಂದ್ರಕುಲ ಚಕ್ರೇಶ್ವರ ಚಿತ್ತ ಚಂಚಲಗೊಳಿಸಿದಂತಹ ಈ ಅದ್ಭುತ ಸೌಂದರ್ಯ ರಾಶಿಯನ್ನು ಕಂಡ ಕ್ಷಣ ಭಾವಪರವಶನಾದೆ, ಭಾವಪರವಶನಾದೆ. ಇರಲಿ, ಇವರನ್ನೊಮ್ಮೆ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಾಥ
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುವಾದ ಕುಲ ತಿಲಕ ಕಾಮೇಶ್ವರ ಗುರುವಂಚ ಕುಲ ತಿಲಕ ಕರಮೇಶ್ವರ ನವರತ್ನ ಕಥಿತ ಸಿಂಹಾಸನಾಧೀಶ್ವರ ಗುರುವಂಚ ಕುಲ ತಿಲಕ ಕರಮೇಶ್ವರ ನವರತ್ನ ಕಥಿತ ಸಿಂಹಾಸನಾಧೀಶ್ವರ ಅಖಿಲ ಚನ್ನೇಶ್ವರ ಅಖಿಲ ಸಾಮ್ರಾಜ್ಯ ಚನ್ನೇಶ್ವರ ಅಖಿಲ ಸಾಮ್ರಾಜ್ಯ ಚನ್ನೇಶ್ವರ ಬಲೇ 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 ಅಖಿಲ ಸಾಮ್ರಾಜ್ಯ ಚನ್ನೇಶ್ವರ ಕಣರಂಗ ದೀಧೀರ ಪ್ರಚಂಡ ಕೌರವ ಕಣರಂಗ ದೀಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಇದು ಎಲ್ಲೋ ಕನಸಿನಂತೆ ಭಾಸವಾಗುತ್ತಿದೆಯಲ್ಲ. ಓಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ನಿನ್ನ ಮಾಯಾಶಾಯನ ಗ್ರಹವನ್ನು ನೋಡಿ ಬೆರಗಾಗುವನಲ್ಲ. ಈ ಚಲದ ಕಮಲ್ಲ ಸಸಾಗಾರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭಸಂಜಾತ, ಶತ್ರುಧ್ವಂಸ ದುರಿಣ, ಅಸ್ತಿನಾವತಿಯ ಮಣಿ ಮುಕುಟ, ಅಸ್ತಿನಾವತಿಯ ಮಣಿ ಮುಕುಟ, ರತ್ನಸಿಂಹೋಜೇಶ್ವರ, ಇವನ ಅರಮನೆಗಿಂತಲೂ ಸಾಮಾನ್ಯ ಗೋಪಾಲ ಅರಮನೆ ಅದ್ಭುತವೇ ರಮಣೆಯೇ. ಓ ಮಾನವೇ, ಇರಲಿ, ಮೊದಲು ನಾನು ಒಂದು ಕಾರ್ಯವನ್ನು ಸಾಧಿಸುವನು. ಓ ಸಾರ್ಥಕಿ, ಈಗೊಂದು ಮಾತಿದೆ ಸಾರ್ಥಕಿ. ಕೃಷ್ಣನು ಎಲ್ಲಿರುವನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವೆನು, ಇನ್ನೇನು ಸ್ವಲ್ಪ ಹೊತ್ತಿಗೆ ಎಚ್ಚರಗೊಳ್ಳುವನು. ಏನು, ಇನ್ನು ನಿದ್ರಿಸುತ್ತಿರುವನೇ? ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯಕೋಶಾದಿಗಳನ್ನೆಲ್ಲ ಅವರಣ್ಣರಾದ ಬಲರಾಮರಿಗೆ ಒಪ್ಪಿಸಿ ತಾನು ಮಾತ್ರ ಸುಖತಲ್ಪ ನಿದ್ರೆಯಲ್ಲಿ ತಲೀನನಾಗಿರುವನಲ್ಲ. ಇರಲಿ ಸಾರ್ಥಕಿ, ಈಗೊಂದು ಮಾತಿದೆ. ನಮಗೂ ಪಾಂಡವರಿಗೂ ಭೋರ್ಗರಿವ ಕಾಳಗಿಚ್ಚಿನಂತೆ ಭೀಕರ ರಣಾಂಗಣವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ತಿಳಿಯುತ್ತೆ ದುರ್ಯೋಧನ? ಅದಕ್ಕೀಗ ಉತ್ತರವನ್ನು ನಾನು ಈಗ ಕೊಡಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನು, ನಾವು ಅಲ್ಲಿಯೇ ಇರುವರು. ಸರಿಯಾಗಿ ಹೇಳಿದೆ ಕೃಷ್ಣನು. ಕೃಷ್ಣನು ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದಲ್ಲ, ಇಡೀ ಯಾದವ ಸೈನ್ಯವೆಲ್ಲವೂ
ನಮಗೆ ಸೇರಿದಂತೆ ನಮಗೆ ಸೇರಿದಂತೆ ದುರ್ಯೋಧನ ಚಕ್ರವರ್ತಿ ಸಾರ್ವಮನದ ನಾನು ಸಾಮಾನ್ಯ ಗೋಪಾಲನ ಪಾದಿ ದುಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಇವನ ಶಿರೋಭಾಗದಲ್ಲಿರುವುದು. ನಾನು ಅಲ್ಲೇ ಕುಳಿತುಕೊಳ್ಳುವೆನು. ಸಕಲ ದುರಂದರ ಸುಯೋಧನ ಸಾರ್ವಭೌಮನೆಂದೆನಿಸಿ ಸಕಲ ದುರಂದರ ಸುಯೋಧನ ಸಾರ್ವಭೌಮನೆಂದೆನಿಸಿ ಈಧನ ಕೈವ ಗೊಲ್ಲನ ಪಾದದಡಿಯಲ್ಲಿ ಕುಳಿತಿರ ನಗದಿಹರೇ ನಗದಿಹರೇ ನಗದಿಹರ ಎನ್ನಯ್ಯ ಸರಿರಾಜರೆಲ್ಲರೂ ಸೇರುವೆನು ಇವನ ಶಿರದ ಬಳಿಗೆ. ದೇವಕಿ ವರನಂದನ ಪಾವು ಜನಯನ ನಮಿತ ಪಾದವ ದೇವಕಿ ವರನಂದನ ಗಾನಕ್ಕೆ ಮನಸೋದ ಜನರ ಕುರಳಿಯ ಗಾನಕ್ಕೆ ಮನಸೋತ ಜನರ ಬಂದು ವೆನಿಸಿದ ಪರಮಾತ್ಮ ಹೀನೇ ಾಯಿತೋ ನಮ್ಮ ಬಾಳಿನ ಆನಂದ ಬೆಳಕಾಯಿತೋ ಐವರ ಅಭಿಮಾನ ಹಿನದಾಯಿತೋ ನಮ್ಮ ಬಾಳಿನ ಆನಂದ ಬೆಳಕಾಯಿತೋ ಇನ್ನು ನಿನಗಿಂತ ಪರದೈವ ಬೇರೇನೋ ನಮಿತೆ ಮಾಧವ ದೇವಕಿ ವರನಂದನ ಪಾವು ಜನಯನ ನಮಿತೆ ಮಾಧವ ದೇವಕಿ ವರನಂದನ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಖನು ಇನ್ನೆಲ್ಲಿ ನಿನ್ನ ಪ್ರಾಣಸಖನು ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಅದಕ್ಕೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ನೀನೇ ಹೋಗಿ ನೋಡು. ಓಹೋ ದುರ್ಯೋಧನನು ದ್ವಾರಕೆಯಲ್ಲಿರುವನು. ನಿನ್ನ ಆಲಸ್ಯ ಪ್ರಯುಕ್ತಿಯಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಅಧೀನದಲ್ಲಿರುವನು. ಇದೆಂತ ವಿಡಂಬನೆಯೇ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ
ಅದು ನಮಗೆ ಆನಂದದ ವಿಷಯವಲ್ಲವೇ. ಯುಧಿಷ್ಠಿರನು ತನ್ನ ನಾಲ್ವರ ಸಹೋದರರೊಂದಿಗೆ ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದೋರಿಕೆ ಅರ್ಜುನ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದೋರಿಕೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕವೇ ನಾವು ಹೊರಟಿದ್ದು. ಆದರೆ ನಮ್ಮ ಸುದೈವ ಬಲದಿಂದ ನಾವೇ ಮೊದಲು ಬಂದರು. ಗುರು ಸನ್ನಿಧಿಗೆ, ದೇವರ ಮಂದಿರಕ್ಕೆ ಮೊದಲು ಬಂದರೇನು, ಕೊನೆಗೆ ಬಂದರೇನು? ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು ದುರ್ಯೋಧನ. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನುಂಜಯ? ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯ ಲಭಿಸುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂದು ಇಚ್ಛೆಯಿಂದ ಬಂದಿರುವನು ದುರ್ಯೋಧನ. ಅರ್ಜುನ, ನಿನಗೆ ಇಷ್ಟವಾದ ಸ್ಥಳದಲ್ಲೇ ಕುಳಿತುಕೋ. ಆದರೆ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು. ಅರ್ಜುನ, ನನ್ನ ಕೈಗೆ ಸಿಕ್ಕಿಬಿದ್ದರು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ಏ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ದೇವಕಿ ಸುತ ಮಹಿಮಾ ಗುಣ ಗಣ ಮಹಿಮಾ ಕೃಷ್ಣ ಸಾಗರ ಶಯನ ರಮಾ ಕಾಂತ ಜನ ಪರಿಪಾಲನಾ ಜಾಗರೀಕ ನಮೋ ಕೇಶವ ಕೇಶವ ಆ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ಕೋರ ಹರಿ. ಅಂಧಕಾರ ಹರಿಸಿ ಸಿಂಧು ಶಯನ ನಿನ್ನ ಮಂದಾಸವ ಬೀರೋ ಪುರಾರಿ. ಅಂಧಕಾರ ಹರಿಸಿ ಸುಂದರವಾದ ನವ ತೋರ ಹರಿ. ಅಂಧಕಾರ ಹರಿಸಿ ಬಲೆ ಶೌರಿ ಹರಿಸರ್ ಅದಾ ದಯ ತೋರಿ. ಶೌರಿ ಹರಿ ಸರ್ವದಾ ದಯ ತೋರಿ. ಭಕ್ತನ ಮರೆ ಆಲಿಸೋ ಮೌನವ ತರೆದೋ ಮಾನವ ಜೀವದ
ಮೌನವ ತೊರೆದು ಮಾನವ ಜೀವದ ಹಿತ ಬಯಸಿ ಬರೆಯೋ ಹರಿ ಅಂಧಕಾರ ಅರಿಸಿ ನಿನ್ನ ಸುಂದರ ವಚನವ ತೋರ ಹರಿ ಅಂಧಕಾರ ಅರಿಸಿ ಹೇ ಜನಾರ್ದನ ಜಾಗರಿಕನಾಗು ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯ್ತು ಪರಮಾತ್ಮ ಈಗ ತಾನೇ ಬಂದೆನು ವಾಸುದೇವ ಸತ್ಯ ಸಲ್ದನನಾದ ಧರ್ಮರಾಯನು ಸತ್ಯ ಸಲ್ದನನಾದ ಧರ್ಮರಾಯನು ಪರಾಕ್ರಮಿಶಾಲಿಯಾದ ಭೀಮಸೇನನು ಕುಶಲವೇ ಧನುಂಜಯ ಅರ್ಜುನ ಪರಮಾತ್ಮ ತಂಗಿ ದ್ರೌಪದಾ ದೇವಿಯು ಕುಶಲವೇ ತಂಗಿ ದ್ರೌಪದಾ ದೇವಿಯು ಪಾತ ಪಾತ ಮಾದ್ರಿ ಕುಮಾರರು ಕುಶಲವೇ ಧನುಂಜಯ ಅರ್ಜುನ ಪರಮಾತ್ಮ ಸತ್ಯಸಂಧನಾದ ಧರ್ಮರಾಯನು ಸಾವಿರ ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಹಾಗೂ ತಂಗಿ ದ್ರೌಪದಾದೇವಿಯು ಮಾದ್ರಿ ಕುಮಾರರು ಕುಶಲದಿಂದಿರುವರೆ ಪರಮಾತ್ಮ ತಮ್ಮ ಕರುಣ ಕಟಾಕ್ಷದಿಂದ ಎಲ್ಲರೂ ಕುಶಲದಿಂದಿರುವರು ವಾಸುದೇವ ಛೇ ಈ ಚರಣದಲ್ಲಿ ಏತಕ್ಕೆ ಕುಳಿತುಕೊಂಡೆ ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೆ ಪರಮಾತ್ಮ ನಿನ್ನ ಪಾದದ ಸನ್ನಿಧಿಯೇ ನನಗೆ ಸ್ಥಾನ ಅದೇ ನನಗೆ ಮಹಾಪ್ರಸಾದ ದೇವ ಓ ಸುದೇವ ಯಾರು ಚಕ್ರ ಚಕ್ರೇಶ್ವರ ಓಹೋ ಭಾವ ಬಂದು ಎಷ್ಟು ಹೊತ್ತಾಯಿತು ಬಂದವನು ನೀನಾದರೂ ಸಹ ನನ್ನನ್ನು ಎಚ್ಚರಿಸಬಹುದಾಯಿತಲ್ಲ ಚಕ್ರವರ್ತಿಯಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯಿತಲ್ಲ ಬಾಮಾರಮಣ ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದ ನೀನು ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದ ಕೂಡಲೇ ಎದ್ದು ನಿಂತು ನಿನ್ನ ಭಾಷಣವನ್ನು ಪ್ರಾರಂಭಿಸಿದೆಯಲ್ಲ ಸಾಕು ಬಾಡು ಬಾಯಿ ಮುಚ್ಚು ಹಾಗೇನು ಇಲ್ಲ ಬಾ ನಿನ್ನನ್ನು ನಾನು ನೋಡೇ ಇರಲಿಲ್ಲ ಅದಿರಲಿ ನೀವಿರೋರು ಏಕಾಂತ ಸ್ಥಳದಲ್ಲಿ ಹೆತಕ್ಕಾಗಿ ಬಂದಿರಿ ಓ ಸುದೇವ ಓ ದೊರೆಯುವ ಕುರುಪಾಂಡವರ ಭೀಕರಣಾಂಗಣವು ಸಿದ್ಧವಾಗಿರುವುದು ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಯತ್ನಿಸಲು ನಾನು ಇಲ್ಲಿಗೆ ಮೊದಲೇ ಬಂದಿರುವರು ಬಾವ ಇದ್ದವೆ ಬೇಡ ಬಾವ ಬೇಡ ಅರ್ಜುನ ಬಲ್ಲಯ್ಯ ಇಹಲೋಕ ರಾಜರಾಳಿದ ಮರ್ಮ
ಕತ್ತಿಸಿ ಮರಳಿ ಭೂಮಿಗೆ ಬಂದರೆ ಇರವಿಲ್ಲದ ಇರವಿಲ್ಲದ ಮಾನವನ ಸಯೇತೆ ಬಾವ ಚಕ್ರವರ್ತಿ ಯುದ್ಧ ಬೇಡ ಯುದ್ಧ ಬೇಡ ಪರಮಾತ್ಮ ರಕ್ತ ಕಂದ ಪ್ರಳಯ ದಿಂದ ಲಾಭ ಯಾರಿಗೋ ಪಾಪ ಉರಿತ ಭೇದವಾಗಿ ಜತ ಸಮರ ಸಾಹಸ ಅನುಚಿತ ಪರತ ಕಂದ ನಜದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಚಕ್ರವರ್ತಿ ನನ್ನ ಮಾತನ್ನು ಕೇಳು ಭರತ ಭೂಮಿ ಆಲ ಬಯೋಗಿ ಬಾಬಾ ಚಕ್ರವರ್ತಿ ಸಧೆಯ ನೋಟಿ ಭರತ ಭೂಮಿ ಆಲ ಬಯೋಗಿ ಬಂದು ಬಗಲ ಭರತ ಕಂದ ಬರ್ಹೆಯ ದಿಂದ ಲಾಭ ಯಾರಿಗೋ ಸಂತಾಪ ದುರಿತ ವೇದವಾಗಿ ಕಮಲ ಸಾಹಸ ಅನುಚಿತ ಭರತ ಕಂದ ಪ್ರಳಯ ದಿಂದ ಲಾಭ ಯಾರಿಗೋ ಲಾಭ ಬಾವ ಕೇವಲ ನೆಲೆದ ಗಾಸಿಕೆಗೆ ಅಣ್ಣ ತಮ್ಮಂದಿರಾದ ನೀವು ಕಾದಾಡಿ ಮುಡಿಯುವುದು ಬೇಡ, ನನ್ನ ಮಾತನ್ನು ಕೇಳು. ವಾಸುದೇವ, ರಾಜನೀತಿ ಧರ್ಮಶಾಸ್ತ್ರಗಳ ವಿಚಾರಗಳಲ್ಲಿ ನಿನಗಿಂತಲೂ ಪರಿಶ್ರಮ, ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ನಿನ್ನ ಭಾಷಣವನ್ನು ನಿಲ್ಲಿಸಿ ನಮ್ಮಿರುವರ ಬೇಡಿಕೆಗಳನ್ನು ಈಡೇರಿಸಿ. ಅರ್ಜುನ, ಪರಮಾತ್ಮ ಕೇಳಿದೆ ನಿಮ್ಮ ಅಣ್ಣನಾಡಿನ ಮಾತು. ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ಕಾಣುವುದಲ್ಲ. ಆದರೆ ನಾವು ಉಭಯ ಸಂಕಟದಲ್ಲಿ ನಾನೇನು ತಾನೆ ಮಾಡಲಿ? ಜನಾರ್ದನ, ಅರ್ಜುನ ಬದಲು ನಿನ್ನ ಕೃಪಾದೃಷ್ಟಿಯು ನನ್ನ ಮೇಲೆಯೇ ಬಿದ್ದಿತ್ತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ವಾಸುದೇವ, ನಮ್ಮಿಬ್ಬರಿಗೂ ಸರಿಸಮಾನ ಬಂಧುವು ನೀನು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ಮಿಗಿಲಾಗಿ ನ್ಯಾಯಶೀಲನು. ಯಾನ್ನ ಪಕ್ಷವನ್ನೇ ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಧರ್ಮವನ್ನು ಪಾಲಿಸಿದಂತಾಗುವುದು. ಬಾವ, ನೀನು ಮೊದಲು ಬಂದೆ ಎಂಬ ಸಮಾಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಾಣ. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು, ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರವನ್ನು. ಓ ಸುದೇವ, ಈಗ ನೋಡಿರಿ, ಇಬ್ಬರಿಗೂ ಸಹಾಯ ಮಾಡುವನು. ಅಪ್ರತಿಮ ವೀರಭಟರಿಂದ ಕೂಡಿದ ಬಂದು ಯಾದವ ಅಕ್ಷೋಹಿಣಿ ಒಂದು ಕಡೆ,
ಈ ದೈಮಕನು ನಿರಸ್ತನಾದ ನಾನು ಓರ್ವನೇ ಒಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಕೇಳು ಅರ್ಜುನ. ಪರಮಾತ್ಮ ನಿನ್ನ ನಂಬಿದೆವನಾ, ನಿನ್ನ ನಂಬಿದೆವನಾ, ನಮ್ಮನು ಪರಿಣಿಸಬೇಕೈ ಕೃಷ್ಣ. ಪರಮಾತ್ಮ ಅರ್ಜುನ ನಿನ್ನ ನಿರ್ಬಂಧಿಸಲಾಗದ ಶಕ್ತಿಯೋ, ನಿನ್ನ ನಿರ್ಬಂಧಿಸಲಾಗದ ಶಕ್ತಿಯೋ ಎನಗೆ ಸಾಲದು ಎದುಕುಲ ತಿಲಕ. ಆ ಎದುಕುಲ ಚೂಡಾಮಣಿ, ಅರ್ಜುನ ನಾನು ನಿನ್ನನ್ನೇ ಅಪೇಕ್ಷಿಸಿದೆನೋ ದೇವ. ನಿರಸ್ತ್ರನು ನಿರಾಯುಧನು, ಇವನಿಂದ ನನಗೇನು ಪ್ರಯೋಜನ? ಕೃಷ್ಣ ಬಾವಾ ಚಕ್ರವರ್ತಿ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸ್ಕೋ. ಓಹೋ ಓಹೋ, ನಮ್ಮ ಗುರುಗಳಾದ ಬಲರಾಮರ ಸಹಿತ ಯಾದವ ಚಂಡಿ ಸೈನ್ಯವೇ ನಮಗೆ ನಮ್ಮ ಪಕ್ಷ ವಹಿಸಲಿ. ಬಲೇ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ನೀನು ಅಪೇಕ್ಷಿದೆ. ನಡೆ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಕೃಷ್ಣ ಬಲೇ 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 ಕಪಟ ನಾಟಕ ಸೂತ್ರಧಾರೆ ಬಲೇ, ನಿನ್ನ ಕಣ್ಸನ್ನಯ ಕಪಟ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಆದರೂ ಒಂದು ಮಾತು ಹೇಳಬ. ಬಳಿರೇ ಏನಿದು ಕಣ್ಸನ್ನಯ್ಯ ಕಪಟ ಮೋಸ? ಅರ್ಜುನ ಅರ್ಜುನ, ಭರತ ಖಂಡ ಸ್ವತಂತ್ರ ಪ್ರಯ ಸಮರ ಶತ್ರುದಾಹ ರಕ್ತ ಕೋಡಿ ಅರಿಸಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ದೊರಡಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕಿತ ಸಹಿಸಲಾರು. ಧರಿಸದಿರೇ ಕೃಷ್ಣ ಬಾವಾ, ರಣದೋ ಧರಿಸದಿರೇ ಪಾಂಡವರ್ಣದಂತು ಪಾಲುಪಿಯೋ ನೋಡುವೆನು ನಿನಪಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ ಬಾವಾ, ಚಕ್ರೇಶ್ವರ ನೀನು ಬಲಪಕ್ಷಪಾತಿ, ಈ ಅರ್ಜುನನಂದರು ನಿನ್ನ ಪ್ರಾಣ ಮಿತ್ರರು, ಆದರೂ ಬಾಧಕವಿಲ್ಲ. ಕೃಷ್ಣ ನಾಳಿನ ರಣದಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷ ವಹಿಸಿ ಕಾದಾಡುವುದಲ್ಲಿ ವಚನ ಬಿಟ್ಟಿರುವೆ, ವಚನ ಭ್ರಷ್ಟನಾದಿಯೇ, ಎಚ್ಚರಿಕೆ ಬರಲೇ. ಚಕ್ರವರ್ತಿ ಬಾಲ್ಯದಿಂದಲೂ ರಕ್ಕಸರನ್ನೇ ಹೋರಾಡಿ ಹೋರಾಡಿ ನನ್ನ ದೇಹದ ಯವನ ಬಲವೆಲ್ಲ ಕುಂದಿಬೋದರು. ಈ ಚಕ್ರವಾದರು ನಾನು ಹೇಳುವುದಂತೆ ಕೇಳುವ, ಅದು ಕೂಡ ಕೋಟ್ಯಾಂತರ ರಕ್ಕಸರ ತಲೆಗಳನ್ನು ಕತ್ತರಿಸಿ ಕತ್ತರಿಸಿ ಅರಿತವಿಲ್ಲದಂತೆ ಆಗಿತ್ತು. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಕೃಷ್ಣ ಆಯುಧ ನಡೇ ಬಾವ. ಆ ಮಾತು ನಡೇ ಬಾವ. ಎಚ್ಚರ ಆಗಲಿ ಕೃಷ್ಣ ನಡೇ ಬಾವ. ಮತ್ತೆ ಸಂಧಿಸುವೆನೋ ರಣಭೂಮಿಯಲ್ಲಿ, ಅದು ಅಲ್ಲಿ ತಾನೇ ಗೊತ್ತಾಗುವುದು. ಆಗ ನೋಡುವೆನು ಓ ನಿನ್ನ ಪಾಂಡವರ ಬಲಗಳನ್ನು. ಎಚ್ಚರಿಕೆ ನಡೇ ಬಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು, ವಿಜಯಲಕ್ಷ್ಮಿಯು ಇನ್ನೂ ನನ್ನ ಕೈ ಸೇರಿದಂತೆ.
ಆರ್ಯವರ್ತ ಯೋಗಿಶೇಷ್ಠನು ನನ್ನ ಪ್ರಾಣಬಂಧುವಾದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ಯಾದವಾಗ್ರಣಿಯ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಅರಳಿದ ಕಾಂತಿಯೋ ಕರುಣದಿ ಧರೆಗೆ ಅರಳಿದ ಕಾಂತಿಯೋ ಕರುಣದಿ ಧರೆಗೆ ಕಾರ್ತಕವಾಯಿತು ಎನ್ನ ಮನೋರಥ ಸಾರ್ಥಕವಾಯಿತು ಎನ್ನ ಮನೋರಥ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಪಂದಮ ಪಾಲಿಪ ದೇವನೆನಿಸಿದ ಪಂದಮ ಪಾಲಿಪ ದೇವನೆನಿಸಿದ ತನ್ನ ದಯಾಂತೆಯೋ ಪುಣ್ಯೋದಯದಿ ಆ ಧನ್ಯತೆಯಾಂತೆಯೋ ಪುಣ್ಯೋದಯದಿ ರಾದ ರಮಣರ ಕೈವಶನಾದ ರಾದ ರಮಣರ ಕೈವಶನಾದ ರಾದ ರಮಣರ ಕೈವಶನಾದ ಅಭಯವ ನೀಡಿದ ದುಪತಿ ಅಭಯವ ನೀಡಿದ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅರ್ಜುನ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ತಂದುಕೊಟ್ಟಲ್ಲ ಅರ್ಜುನ ಪರಮಾತ್ಮ. ಅರ್ಜುನ ಈಗ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನೇ ಅಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೇನೋ ಕೃಷ್ಣ. ಕೃಷ್ಣ ಯುದ್ಧದಲ್ಲಿ ನೀನು ನನ್ನ ಸಾರಥಿಯಾಗು. ನಿರ್ಗತಿಕರಿಗೆ ಪದಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ನಿಯಮವನ್ನು ಅನುಸರಿಸು. ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ನಿನ್ನ ವರದ ಹಸ್ತವು ಈ ನನ್ನ ರಥಾಶ್ರಗಳ ಕಡಿವಾಣವನ್ನು ಹಿಡಿಯಿರಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನಾದಂಡವು ನಲಿಯುವುದೆಂಬುದನು, ನೀತಿಯ ಪಕ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯನ್ನು, ಧರ್ಮದ ಚಿರಪರಟದಲ್ಲಿ ಪುಣ್ಯಹವು ಪ್ರತಿಷ್ಠಿತವಾಗುವುದು ದೇವ. ಅರ್ಜುನ ದೇವರು ದೇವರು ಎಂದು ನನ್ನನ್ನು ಕೊಂಡಾಡುವೆಲ್ಲ ಅಂತಹ ದೈವತ್ವ ಗುಣಗಳು ನನ್ನಲ್ಲಿ ಏನಿರುವುದು ಅರ್ಜುನ? ಪರಮಾತ್ಮ ಪರಮಾತ್ಮ ಇನ್ನು ನನ್ನ ನಿನ್ನಲ್ಲಿ ಇಂದ್ರಜಾಲವೇತಕ್ಕೆ ಅರ್ಜುನ ಮಾಧವ ನಿನ್ನಯ ದಯದಿ ಮಾಧವ ನಿನ್ನ ದಯದಿ ಪಂದು ಪೆನಾಂ ಜಯವ ಭಯವಿಲ್ಲವೋ ಮುದದಿ ಪಂದು ಪೆನಾಂ ಜಯವ ಭಯವಿಲ್ಲವೋ ಮುದದಿ ಒಲುಮೆಯ ತರದಿ ಮಾಧವ ನಿನ್ನಯ ಕಯದಿ ಮಾಧವ ನಿನ್ನ
ನಯ ತಯದಿ ಕಾತುರಬ್ಬೆ ಸತ್ ವಿಜಯ ಕರದೊಳ್ಳು ಗಾಂಧಿ ಕರದೊಳ್ಳು ಗಾಂಧಿ ಯೋ ದೃಢದ್ದು ಕದೇ ಕದ ತಿರು ಜೋಕೆ ಕಡು ದೀನೇ ಕದೇ ಕದ ತಿರು ಜೋಕೆ ಕಡು ದೀನೇ ಕಾತು ವಿಜಯ ವಿಜಯಕ್ಕೆ ಕಾರಣ ಆ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ಕಾರಣ ಕಾರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ರೀ ಮಾಧವ ನಿನ್ನ ಯದಿ ಪಾತ ನಿನ್ನಯ ಇತವ ಸತತವು ನಾಂಬಯ ಪಾತ ನಿನ್ನಯ ಇತವ ಸತತವು ನಾಂಬಯ ಅನವರತವು ನಿನ್ನದೆ ಪೊರೆವೆ ಅದಾ ಪರಮಾತ್ಮ ಅನವರತವು ನಿನ್ನ ನಿನ್ನದೆ ಪೊರೆವೆ ಅನದನು ಮಾನವ ಪಾರ್ಥ ಪಾರ್ಥ ಪರಮಾತ್ಮನದನು ಮಾನವ ಬಿಡು ಬಿಡು ಪ್ರಿಯ ಸತ ಸಾಧಿಸು ಕಾರ್ಯವ ಭಯಪೇಂದೋ ಪರಮಾತ್ಮ ಸಾಧಿಸೋ ಕಾರ್ಯವ ಭಯಬೇತಿಂದೋ ಸಾಧಿಸೋ ಕಾರ್ಯವ ಭಯಬೇತೋದ್ರವ್ಯ ವಿಜಯ ವಿಜಯ ಕಾತರವೇ ಸತ ವಿಜಯ ವಿಜಯ ಕೃಷ್ಣ ಪರಮಾತ್ಮ ಒಳ್ಳೆ ಮಾತಿನಲ್ಲೇ ನನ್ನನ್ನು ರಥ ಸಾರಥನ್ಯಾಗಿ ಮಾಡಿಕೊಂಡಿದ್ದೇನೆ. ಇರಲಿ, ಭಕ್ತರು ಇಷ್ಟದಂತೆ ನಡೆದುಕೊಳ್ಳುವೇ ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನೆಲ್ಲವನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಪರಮಾತ್ಮ, ತಮ್ಮ ಅಭಯ ಪ್ರದಾನದಿಂದ ನಾನಿನ್ನು ಧನ್ಯನಾದೇನೋ ವಾಸುದೇವ. ಹೋಗಿ ಬಾ, ನಾನು ಹೋಗಿ ಬರುವೇನೋ ವಾಸುದೇವ.
ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ರುಕ್ಮಿಣಿ, ನನ್ನ ರಾಣಿ, ಮುದ್ದಿನ ರಾಣಿ, ಆಡಿ ಬಾರೆ ಬಲದಿನ ಬಾರೆ ಬಂದು ಕದಾ ಸುಂದರಿ ಬಳಿಗೆ ಬಾರೆ ಪ್ರೇಯಸೆ ಕದಾ ಸುಂದರಿ ಬಳಿಗೆ ಬಾರದೆ ಆಡಿ ಪಾಡಿ ನಲಿಯೋಣ ಬಾ ಸುಂದರಿ ಆಡಿ ಪಾಡಿ ನಲಿಯೋಣ ಬಾ ಸುಂದರಿ ಆಡಿ ಪಾಡಿ ನಲಿಯೋಣ ಬಾ ಸುಂದರಿ ಆಡಿ ಪಾಡಿ ನಲಿಯೋಣ ರಾಣಿ ಓ ನನ್ನ ರಾಣಿ ಮುದಿನ ರಾಣಿ ಆಡಿ ಬಾರೆ ಬಲ್ಲದಿನ ರಾಣಿ ಆಡಿ ಬಾರೆ ಬಲ್ಲದಿನ ರಾಣಿ ಓ ನನ್ನ ರಾಣಿ ಸುಂದರಿಯ ಕನ್ನಯ ಮುರಳಿಯ ಪ್ರೇಮದ ಸುಂದರಿಯ ಕನ್ನಯ ಮುರಳಿಯು ಮೌನವಾಗಿ ಇರುವುದೇ ಪ್ರೇಮ ಸುಂದರಿ ಮೌನವಾಗಿ ಇರುವುದೇ ಪ್ರೇಮ ಸುಂದರಿ ಮೌನವಾಗಿ ಇರುವುದೇ ಪ್ರೇಮ ಸುಂದರಿ ಬಾಗಿ ಇರುವುದೇ ರಾಣಿ ಓ ನನ್ನ ರಾಣಿ ಮುದಿನ ರಾಣಿ ಆಡಿ ಪಾಡಿ ನಲಿಯೋಣ
ಆಡಿ ಪಾಡಿ ಕಲಿಯೋಣ ಉಪಾಯವಿಲ್ಲ ಪ್ರಿಯ, ಯುದ್ಧ ಇಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು, ಒಂದು ಕಡೆ ಕೌರವನ ಹನ್ನೊಂದು ಅಕ್ಷಯಣ ಸೈನ್ಯದಳ, ಭೀಷ್ಮ, ದ್ರೋಣ, ಕೃತುವರ್ಮ ಮುಂತಾದವರು, ಏಳು ಅಕ್ಷಯಣ ಸೈನ್ಯದ ಪಾಂಡವರ ಸೈನ್ಯ, ಯುದ್ಧ ಮುಗಿದ ಮೇಲೆ ಈ ಮಾನವ ಜಾತಿಯಲ್ಲಿ ಅದೆಷ್ಟೊಂದು ಜನ ಜೀವಂತವಾಗಿ ಉಳಿಯುವರು. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸಿ, ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಿಗಳಿಗೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ರುಕ್ಮಿಣಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ, ಯುದ್ಧ ಇಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆ. ವೀರರಾದ್ಯದಿಂದ ಪುತ್ರಿಯ ಕೃಷ್ಮಲವನ್ನು ತೊಳೆಯುವೆನು. ಕುರುಕ್ಷೇತ್ರ ಧುಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ಕೊಯ್ದು ಸುಸರ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನಗರ್ಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪ್ರಾಣೇಶ್ವರ, ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ, ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಡಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ಮುರಳಿಯ ಗಾನಕ್ಕೆ ಮನಸೋತಲ ಮುರಳಿಯ ಗಾನಕ್ಕೆ ಮನಸೋತಲ ನನ್ನ ಮನದನ ಆಸೆಯ ನೀ ಬಲ್ಲೆಯ ನನ್ನ ಮನದನ ಆಸೆಯ ನೀ ಬಲ್ಲೆಯ ಮುರಳಿಯ ಗಾನಕ್ಕೆ ಮನಸೋತಲ ಗೋಪಾಲ ನಾನಾದೆ ಆದಯ ಬಂದಕ್ಕೆ ಗೋಪಾಲ ನಾನಾದೆ ಅನ್ನಯ ಬಳ್ಳಿಗೆ ಓಡೋಡಿ ನಾ ಬಂದೆ ಅನ್ನಯ ಬಳ್ಳಿಗೆ ಓಡೋಡಿ ನೀ ಬಂದಯ ಬಳ್ಳಿಗೆ ಬಂದ ತನ್ನಯ ಬಳಿಗೆ ಓಡೋಡಿ ನೀ ಬಂದು ಮುರಳಿಯ ಗಾನಕ್ಕೆ ಮನಸೋತೆಯ ನಿನ್ನ ಮನದನ ಆಸೆಯ ನೀ ಬಲ್ಲೆಯ ಅನರಳಿಯ ಗಾನಕ್ಕೆ ಮನಸೋತೆಯ ಆ Thank you.
ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ತಪ್ಪಿಸಬೇಕಾದರೆ ವಿಷ ಹವಗಳನ್ನು ಸ್ಪರ್ಶಿಸಿ ಬರೆತು ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೆ ಈಗ ಅಂತಹ ಉಂಟಾಗಿದೆ. ಅಭಿಮಾನಸುತೆಯಿಂದ ಕ್ಷತ್ರಿಯ ನರನಾಡಿಗಳ ರಕ್ತಾಧಿಕವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡು ಅದನ್ನು ಸಂಪೂರ್ಣದಿಂದ ರಕ್ತತೆಯಿಂದ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಎಂದಿಗೂ ಆಗದಿರುತ್ತೆ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿದೆ. ಈ ಯುದ್ಧವನ್ನು ನಿಲ್ಲಿಸು, ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ರುಕ್ಮಿಣಿ, ಪ್ರಾಣೇಶ್ವರ, ಮನೋಹರಿಯೇ ಪ್ರಿಯ ಸುಂದರ ವದನೆ, ಅಯ್ಯನ ಮನೋಹರಿಯೇ ಅಯ್ಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ಅಯ್ಯನ ಮನೋಹರಿಯೇ ಮಂದರ ಗಿರಿಧರ ದರತಿ ದಯಾನಿ ಮಂದರ ಗಿರಿ ದರ ದರತಿ ದಯಾನಿ ಸಿಂಧು ತಿಳಿದ ಶ್ರೀ ಕಮಲ ಮುಖಿಗೆ ದರಿಗೆ ಆನಂದದ ಸಿರಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಗೆ ಸುಂದರಿಯ ಆನಂದದ ಸಿರಿ ಅಯ್ಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ಮನ ನಮೋಹರಿಯೇ
ಆರಿಸಿ ಮಂದಾಸದಿಂದ ನಾರಿಸಿ ಪರ್ರಿ ಮಲ್ಲ ತರಿಸಿ ಮಂದಾಸದಿಂದ ನಾರಿಸಿ ಮನ ಮಂದಿ ಮಗಲಿ ನೆಲೆಸಿ ಪ್ರಣಯ ಬಲ್ಲದವ ನಿರಸವೇನುವ ಪ್ರಣಯಾನಂದವ ತನಿರಸ ಬೀರುವ ಪ್ರಣಯಾನಂದವ ತನಿರಸ ಬೀರುವ ಒಲವಿನ ತಾರೆ ಚೆಲುಬನ್ನು ಕೋರೆ ಎಲ್ಲೋಕೆ ನೀಲಾಂಬರೆ ಒಲವಿನ ತಾರೆ ಚೆಲುಬನ್ನು ಲಾಂಬರೆ ಪಲ್ಲವಿನ ತಾರೆ ಚಲುವಿನ ಕೋರೆ ಅಯ್ಯನ ಮನೋಹರಿಯೇ ಅಯ್ಯನ ಮನೋಹರಿಯೇ ನಂದರಾಗಿ ನಿಧರ ಧರತಿ ದಯಾನು ಯಾನಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿಂಧು ನಯನ ಮನೋಹರಿಯೇ ಸುಂದರ ನಯನ ಮನೋಹರಿಯೇ ನಯನ ಮನೋಹರಿಯೇ ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನ. ಆದರೂ ನಿನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ಖಂಡಿತಾರೋಪಣೆ. ಹಾಗೆ ಯಾಕೆ ಪ್ರಾಯಶ್ಚಿತ್ತ?